एकदन्तं शूर्पकर्णं विघ्नराजं विघ्नेश्वरं वक्रतुण्डं ईशपुत्रं त्वं गणेशं प्रणामाम्यहम्। ಒಂದನ್ನು ಪಡೆಯಬೇಕು ಅಂತಾದ್ರೆ ಒಂದನ್ನು ಕಳೆದುಕೊಳ್ಳಬೇಕು ಎನ್ನುವುದರ ಸತ್ಯ, ಯಾಕಂದ್ರೆ ನಾಡ ನಿವಾಸಿಗಳ ಸತ್ಯ ನಮ್ಮಿಂದ ದೂರವಾಯಿತಲ್ಲ ಅಂತ ನಾವು ಯೋಚಿಸಿದ್ರೆ ಕಾಡಿಗೆ ಬಂದ ಮೇಲೆ ನಮಗೆ ಸಿಕ್ಕಿದ ಸಂಘ ಯಾವುದು? ಲೋಕದಲ್ಲಿ ಸಜ್ಜನರು ಎನಿಸಿಕೊಂಡಿರಬಹುದಾದಂತಹ ಬ್ರಾಹ್ಮಣರು, ಋಷಿ ಮುನಿಗಳು, ಇಂಥವರ ಒಡನಾಟ ಸಿಕ್ಕಿತಲ್ಲ ಎನ್ನುವ ಸಮಾಧಾನ. ಆದ್ರೆ ಆಗಾಗ ನನ್ನ ಅಂತರಂಗದಲ್ಲಿ ನೋವು ಉಂಟು ಮಾಡುವುದು, ನಮ್ಮ ಬದುಕು ಹೀಗಾಯ್ತು, ಮುಂದೊಂದು ಶುಭ ಸೂಚಕವಾದಂತಹ ಸನ್ನಿವೇಶಗಳು ನಮ್ಮ ಬದುಕಿನಲ್ಲಿ ಬಂದೀತೆ ಅನ್ನುವ ಯೋಚನೆ. ಹಾಗಂತ ಅದರ ನಿರ್ಣಯವನ್ನು ಕಾಲಕ್ಕೆ ಬಿಟ್ಟವನು. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀತೇನಂತ ಸಂದ
ವ್ಯಾಸ ಮುನಿಯ ಕಂಡವನೀಯ ಬಂದ ವೇದ ವ್ಯಾಸ ಮುನಿಯ ಕಂಡವನೀಯ ಅಂದ್ರದೇ ದೂತಪ್ಪದಾಗೆ ಒಂದು ಸಾಲ ಭಕ್ತಿಯಿಂದ ಆತನ ಕರೆ ತಂದು ಒಂದಿದಾಲ ಭಕ್ತಿಯಿಂದ ಆತನ ಕರೆ ತಂದನು ಪರ್ಣ ಮಂದಿರಕ್ಕೆ ಯುಧಿಷ್ಠಿರ ಇದು ನಿಮ್ಮ ಪಾದ ಮೂಲದಲ್ಲಿ ವಂದಿಸಿಕೊಳ್ತಾ ಶ್ರೇಯೋಸ್ತು ಸ್ವಾಮಿ ನಿಮ್ಮ ಆಗಮನದಿಂದ ನನ್ನ ಮನಸ್ಸಿಗೆ ನಿಜವಾಗಿಯೂ ತುಂಬಾ ಸಮಾಧಾನ ಆಯಿತು. ಯಾಕು ನಿಮ್ಮಂತವರನ್ನು ಕಾಣಬೇಕು ಎನ್ನುವುದಾಗಿ ಯೋಚಿಸಿ ಅನೇಕ ಕಾಲದವರೆಗೆ ಆ ಸಂಬಂಧದಲ್ಲಿ ಪರಿಶ್ರಮ ಪಟ್ಟರು. ನಿಮ್ಮಂತವರ ಸಂದರ್ಶನದ ಭಾಗ್ಯವೊಂದು ನಮ್ಮಂತವರ ಪಾಲಿಗೆ ಸಿಗ್ತದೆ ಎನ್ನುವ ನಿರ್ಣಯ ಖಂಡಿತ ಇಲ್ಲ. ಹೀಗೆ ನಿಮ್ಮನ್ನ ಕಾಣಬೇಕು ಎನ್ನುವುದಾಗಿ ಅಪೇಕ್ಷಿಸದೇ ಇದ್ದವನಾದರೂ ಕಾಣುವ ಯೋಗವೊಂದು ಸನ್ನಿಹಿತವಾಯಿತಲ್ಲ ಅಂತ ಸಂತೋಷ ಆಯಿತು. ಜೊತೆಗೆ ನಾನು ಇನ್ನೂ ಆಗ್ತಾ ಇದ್ದೇನೆ ಸ್ವಾಮಿ. ಯಾಕೆಂದ್ರೆ ನಿಮ್ಮಂತವರನ್ನ ಕಂಡಾಗ ನನ್ನಂತವರು ಮಾಡಬೇಕಾದಂತಹ ಕರ್ತವ್ಯ ಏನು ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವನ್ನ ತಪ್ಪಲಿಲ್ಲ. ನಿಮ್ಮನ್ನ ಕರೆತಂದು ಯೋಗ್ಯವಾದಂತಹ ಉಪಚಾರದೊಂದಿಗೆ ನಿಮ್ಮನ್ನ ಸಂತುಷ್ಟಿಗೊಳಿಸಿ ಆ ಮೂಲಕವಾಗಿ ನಿಮ್ಮ ಶುಭದ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾದದ್ದು. ಏನು ಮಾಡೋಣ ಹೇಳಿ. ಇಂದ್ರಪ್ರಸ್ಥದಲ್ಲಿ ನಾನಿರುವ ಸಮಯದಲ್ಲಿಯೇ ಇಂತಹ ಸಂದರ್ಭವೊಂದು ಸನ್ನಿಹಿತವಾದದ್ದಿದ್ರೆ ನಿಮ್ಮನ್ನ ರಾಜೋಚಿತವಾಗಿ ಕರೆತಂದು ಗೌರವಿಸಿ ಪೂಜಿಸಿ ಆ ಮೂಲಕವಾಗಿ ನಾನು ತೃಪ್ತನಾಗುವಂತಹ ಅವಕಾಶ ಸಿಗ್ತಾ ಇತ್ತು. ಸದ್ಯ ಅಂತ ಅವಕಾಶ ಇಲ್ಲದೆ ಇದ್ರು ನಿಮ್ಮನ್ನ ನೋಡುವ ಭಾಗ್ಯ ಆದರೂ ಸಿಕ್ತಲ್ಲ ಎಂಬಲ್ಲಿಗೆ ನನಗೆ ಸಂತೋಷ ಆಯಿತು. ಕರೆತಂದು ದರ್ಪಾಸನವನ್ನಿತ್ತು ಯಥಾಯೋಗ್ಯವಾಗಿ ಉಪಚರಿಸಿದ್ದೇನೆ. ಮಾಡುವ ಉಪಚಾರದಲ್ಲೇನಾದರೂ ಲೋಪದೋಷ ನಿಮ್ಮ ಮನಸ್ಸಿಗೆ ಕಂಡದ್ದಿದ್ರೆ ದೊಡ್ಡ ಮನಸ್ಸು ಮಾಡಿ ಮನ್ನಿಸಬೇಕು. ಸಂಕೋಚೂತ ವನವಾಸ ಆಯ್ತೆಂದು ಮನದಳು ಎಲೆ ಭೂಪ ವನವಾಸ ಆಯ್ತೆಂದು ಮನದಳು ಅಲದ ತೀರ್ಥವ ಸತ್ಯದಿಂದ ಅಲದ ತೀರ್ಥವ ಸತ್ಯದಿಂದ ಇಳೆಯೋ ಕೈ ಸೇರುವ ಇನ್ನು ಕೂಳರು ಇಳೆಯು ಕೈ ಸೇರುವುದೆಂದು ಕೂಳರು ತಮ್ಮಿನ್ ಅಳಿವಾರು ಗೌರವಾದಿಗಳು ನನ್ನ ಆಗಮನವನ್ನು ಕಂಡ ಕ್ಷಣದಲ್ಲಿ ಯಥೋಚಿತ ಅನ್ನುವ ನೆಲೆಯಲ್ಲಿ ಅಲ್ಲದೆ ಇದ್ರು ಯಥ ಸಾಧ್ಯವಾಗಿ ಕರತಂದೆ ಸತ್ಕರಿಸಿದೆ. ಧನ್ಯೋ ಗೃಹಸ್ಥಾಶ್ರಮ ಎನ್ನುವುದಾಗಿ ತಿಳಿದವರು ಹೇಳಿದ್ರಲ್ಲ ನಿನ್ನಂತಹ ಸತ್ಗ್ರಹಸ್ಥನ ನಡೆ ನುಡಿಯನ್ನು ಕಂಡೇ ಹೇಳಿದ್ದಿರಬೇಕು. ಕಿಂಚಿತ್ ಊನಬಾರದ ರೀತಿಯಲ್ಲಿ ಯಥೋಚಿತವಾಗಿ ಸತ್ಕರಿಸಿದ ನನ್ನ ಧನ್ಯನೂ ಆದೆ. ಅಂತರಂಗದ ನೋವೊಂದನ್ನು ಹೇಳಿಕೊಂಡಿಲ್ಲ ಮಗನೇ. ಹೇಳು ಸ್ವಾಮಿ. ಖಂಡಿತ ಚಿಂತಿಸಬೇಡ, ಖಂಡಿತ ಚಿಂತಿಸಬೇಡ. ಏನು ಯಾವುದೋ ಒಂದು ಕೆಟ್ಟ ಕಾಲ ಬಂತು ಬದುಕಿನಲ್ಲಿ ಎನ್ನುವುದಾಗಿ ಭಾವಿಸಿಕೊ. ಬದುಕಿನಲ್ಲಿ ಸರ್ವಸ್ವವನ್ನ ಕಳೆದುಕೊಳ್ಳುವಂತಹ ಸಂದರ್ಭ ನಿನ್ನ ಬದುಕಿನಲ್ಲಿ ಬಂದು ಹೋಯಿತು ಮಗನೇ. ಹೌದು ಸ್ವಾಮಿ. ದೇಶ ಕೋಶ ಬೊಕ್ಕಸ ಬಂಡವಾಳಗಳಿಂದ ನೀನು ವಂಚಿತನಾಗಿ ಹೋದೆ. ಆದ್ರೆ ಏನಂತೆ, ಆ ಶ್ರೀಹರಿಯ ಅನುಗ್ರಹ ವಿಶೇಷ ಎನ್ನುವುದು ಖಂಡಿತ ನಿನ್ನ ಪಾಲಿಗೆ ದೂರಾಗಲಿಲ್ಲ ಕಂದ. ಆ ವಿಶ್ವಾಸದಿಂದಲೂ ನಾವು ಇದುವರೆಗೆ ಬದುಕಿದ್ದದ್ದು. ಯುಧಿಷ್ಠಿರ ಸ್ವಾಮಿ, ಒಂದು ಮಾತನ್ನ ನೀನು ನೆನಪಿಡಬೇಕು. ಏನು ಸ್ವಾಮಿ? ಸಂಪತ್ತು ನಿಜವಾದಂತಹ ಸಂಪತ್ತಲ್ಲ, ವಿಪತ್ತು ನಿಜವಾದಂತಹ ವಿಪತ್ತೇ ಅಲ್ಲ. ದೈವದ ಅನುಗ್ರಹ ಹೊಂದಿದ್ದರೆ ನಿಜವಾದಂತಹ ಸಂಪತ್ತು. ದೈವದ ದುರಾಗ್ರಹಕ್ಕಿಂತ ಮಿಗಿಲಾದ ವಿಪತ್ತು ಎನ್ನುವುದು ಲೋಕದಲ್ಲಿ ಬೇರಿಲ್ಲ. ಹಾಗಾಗಿ ಆ ಅನುಗ್ರಹ ವಿಶೇಷದ ಹಿನ್ನೆಲೆಯಲ್ಲಿ ಕಳೆದುಕೊಂಡಿರುವಂತಹ ಸಕಲ ಸುವಸ್ತುಗಳನ್ನ ಸಂಪತ್ತನ್ನ ಮತ್ತೆ ಪುನಃ ಪಡೆಯುವಂತಹ ಯೋಗ ಭಾಗ್ಯ ಬದುಕಿನಲ್ಲಿ ಉಂಟು. ಹೆಚ್ಚೇನು, ಯಾವ ದುರದ ಕಾರಣಕ್ಕಾಗಿ ನೀನು ಬದುಕಿನಲ್ಲಿ ನೊಂದೆಯೋ ಬೆಂದೆಯೋ ಆ ದುಷ್ಟರ ದಮನವೂ ನಿನ್ನ ನೆಲೆಯಲ್ಲಿಯೇ ಆಗ್ತದೆ ಕಂದ. ಖಂಡಿತ ದುಃಖಿಸುತ್ತೇನೆ ಸ್ವಾಮಿ. ಈ ಮಾತನ್ನು ನಾನು ಎಷ್ಟರ ಮಟ್ಟಿಗೆ ನಂಬಬೇಕು ಅಂತ ನಾನು ಯೋಚಿಸ್ತೇನೆ. ಯಾಕೆ ಹಾಗಂತ ಒಂದು ದೃಷ್ಟಿಯಲ್ಲಿ ನಾನು ಇದನ್ನು ನಂಬಲೇಬೇಕು ಎನ್ನುವುದಾಗಿಯೂ ಯೋಚಿಸ್ತೇನೆ. ಯಾಕೆಂದ್ರೆ ನಿಮ್ಮಂತವರ ಬಾಯಿಂದ ಬಂದ ಮಾತು ಅಮೃತವಾಗುತ್ತದೆ ಎನ್ನುವುದಾಗಿ ನಾನು ಯೋಚಿಸಿ ಮಾತಾಡ್ತಾ ಇದ್ದದ್ದಲ್ಲ. ಏನೇ ಆದರೂ ಕಳೆದುಕೊಂಡಿರಬಹುದಾದಂತಹ ಎಳೆಯನ್ನು ನೀನು ಪುನಃ ಪಡೆದುಕೊಳ್ಳುತ್ತೀಯ. ಖಂಡಿತ ಕಾರಣದಿಂದಲೇ ದುರುಳರ ದಮನದ ಕಾರ್ಯವನ್ನು ನಡೆಯುತ್ತದೆ.
ಸ್ವಾಮಿ, ಎಷ್ಟರ ಮಟ್ಟಿಗೆ ಸಾಧ್ಯ ಆಗುವುದಕ್ಕೆ ಸಾಧ್ಯ ಅಂತ ನಾನು ಯೋಚಿಸ್ತೇನೆ. ಯಾಕೆಂದ್ರೆ ನಿಮಗೂ ತಿಳಿದ ಸಂಗತಿ, ಈಗಾಗಲೇ ಅರಣ್ಯವಾಸಿಗಳಾಗಿ ಹೊರಟು ಬಂದವರು ನಾವು, ನಾಡ ನಿವಾಸಿಗಳ ಸಂಪರ್ಕದಿಂದಲೇ ದೂರವಾಗಿ ಉಳಿದವರು. ಸತ್ಯ. ಸುಯೋಧನಾದಿಗಳು ಮಾತ್ರ ಹಾಗಲ್ಲ, ಈಗ ಅಲ್ಲಿಯ ಅರಸತ್ತಿಗೆಯನ್ನು ಒಪ್ಪಿಕೊಂಡವನು, ಅವನನ್ನು ಅನುಸರಿಸಿ ಬಂದವರಿಗೆ ಲೋಕದಲ್ಲಿ ಭರ ಇಲ್ಲ. ಹೀಗಿರುವಾಗ ಕಾಡವಾಸಿಗಳಾದಂತಹ ನಾವು ನಾಡ ನಿವಾಸಿಗಳನ್ನು ದಮನಿಸಿ ಮತ್ತೆ ಅರಸತ್ತಿಗೆಯನ್ನು ಪಡೆಯುತ್ತೇವೆ, ಎಷ್ಟರ ಮಟ್ಟಿಗೆ ನಂಬಬೇಕು ಹೇಳಿ ಸ್ವಾಮಿ. ಆ ನೆಲೆಯಲ್ಲಿ ಚಿಂತೆ ಯುಧಿಷ್ಠಿರ, ಖಂಡಿತ ನೆಲೆಯಲ್ಲಿ ನೀನು ಚಿಂತಿಸಬೇಡ. ಏನಿದ್ರು ಇವತ್ತು ಸುಯೋಧನದಲ್ಲಿ ವಿಪರೀತವಾದಂತಹ ಸೇನೆಯ ಬಲ ಇದೆ ಎನ್ನುವ ಕಾರಣಕ್ಕಾಗಿ ಅಲ್ವೋ ಎಂಬಲ್ಲಿಗೆ ಕಾಲ ನಿಂತು ಹೋಗಿಲ್ಲ. ಪ್ರಯತ್ನಕ್ಕೆ ಅವಕಾಶ ಒಟ್ಟು ಮೇಲಾಗಿ ದೈವದ ಅನುಗ್ರಹ ಪಡೆಯಲು ಮತ್ತ ಮುನಿ ರಗಸದಿ ಜನ ಬಗೀಶ್ವರ ಬೀಜ ಮಂತ್ರ ಮತ್ತ ಮುನಿ ರಗಸದಿ ಜನಪ ಈಶ್ವರ ಬೀಜ ಮಂತ್ರ ವಿನಯದು ಉಪದೇಶವಿದ್ದ ವಿಧಿಯ ನೆರಗಿನಲಿ ವಿನಯದು ಉಪದೇಶವಿದ್ದ ವಿಧಿಯ ನೆರಗಿನಲಿ ಏನಿದ್ರು ಇವತ್ತು ಸುಯೋಧನ ಫಲ. ಅದೇ ಕಾಲಕ್ಕೆ ಸರ್ವಸ್ವವನ್ನು ಕಳೆದುಕೊಂಡಿರುವಂತಹ ನಿಮ್ಮ ದುಸ್ಥಿತಿ, ಇವುಗಳ ತುಲನೆಯ ಹಿನ್ನೆಲೆಯಲ್ಲಿ ನಿನ್ನ ದುಃಖ ನನಗೆ ಅರ್ಥ ಆಗ್ತದೆ. ಹಾಗೊಮ್ಮೆ ಸಮರವೇ ಸಂಘಟಿಸಿದರೆ ಮುಂದೇನಾದೀತು ಎಂಬ ಆತಂಕ ನಿನ್ನಲ್ಲಿ ಉಂಟು. ಏನಿದ್ರು ವಿವಾಹಕ್ಕೋ ವಿವಾದಕ್ಕೋ ವಿರೋಧಕ್ಕೋ ಸಮಾಧಾನ ಎನ್ನುವುದು ಶೋಭಿಸುವ ಈ ಕಾಲದಲ್ಲಿ ಏನೂ ಇಲ್ಲದ ನಾವು ಏನು ಮಾಡುವುದಕ್ಕೆ ಸಾಧ್ಯ ಎನ್ನುವ ನೋವಲ್ಲೂ ನಿನಗೆ. ಖಂಡಿತ ದುಃಖಿಸಬೇಡ, ಖಂಡಿತ ದುಃಖಿಸಬೇಡ. ಸರ್ವಸ್ವವನ್ನ ನೀವು ಕಳೆದುಕೊಂಡಿದ್ದು ಏನಂತೆ ಕಂದ? ಈಗಲೂ ನಾಡಿನಲ್ಲಿ ನಿಮ್ಮ ಬರವನ್ನೇ ಹಾರೈಸುವವರು, ನಿಮ್ಮ ಆದೇಶವನ್ನೇ ನಿರೀಕ್ಷಿಸುವಂತಹ ಕೋಟಿ ಕೋಟಿ ಸಂಖ್ಯೆಯ ಪ್ರಜಾ ಬಾಂಧವರಲ್ಲಿದ್ದಾರೆ. ಹಾಗೊಮ್ಮೆ ನಾಳೆ ಸಮರವೇ ಸಂಘಟಿಸಿದ್ರೆ ನಿನಗೆ ಬಲವಾಗಿ ಬೆಂಬಲವಾಗಿ ಅವರು ಖಂಡಿತ ಮುಂದಕ್ಕೆ ಬರ್ತಾರೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ಆ ದೈವದ ಅನುಗ್ರಹ ವಿಶೇಷ, ಅದನ್ನ ಪಡೆಯುವುದಕ್ಕೊಂದು ಮಾರ್ಗ ಹೇಳ್ತೇನೆ ಮಗನೇ. ಈ ಬಲ ಎನ್ನುವುದು ಎಷ್ಟುಂಟು ಅನ್ನುವುದು ಮುಖ್ಯ ಅಲ್ಲ, ಇದ್ದ ಬಲ ಎಷ್ಟು ಸಮರ್ಥತೆಯಾಗಿರುವುದು ಎನ್ನುವುದು ಮುಖ್ಯ ಆಗ್ತದೆ. ಹೌದು, ಆ ಹಿನ್ನೆಲೆಯಲ್ಲಿ ಸಮರ್ಥವಾದಂತಹ ಅಸ್ತ್ರವನ್ನು ಪಡೆಯುವ ಉಪಾಯವನ್ನು ಹೇಳ್ತೇನೆ. ಹೌದು, ಆ ಈಶ್ವರನ ಬೀಜ ಮಂತ್ರವನ್ನು ಉಪದೇಶಿಸ್ತೇನೆ ಬಾ ತಂದ. ಅನಗ ಪೇಳಿದ ನರುಗು ನೀನರ್ಜುನನಿಗಾನರ ಇಂದ್ರ ಕೀಲದ ವನದಿ ಭಜಿಸಲಿಯರನಗ ನೀನರುಗು ಅರ್ಜುನಗೆ ಇಂದ್ರ ಕೀಲದ ವನದಿ ಭಜಿಸಲಿಯರಗ ಆ ಶಿವ ಒಲಿವ ಆ ಪರಶಿವ ಒಲಿವ ನಿಮಗನು ತಗರಸಿದನು ಯುಧಿಷ್ಠಿರ. ಸ್ವಾಮಿ, ಬರೇ ಈ ಮಂತ್ರದ ಉಪದೇಶ ಇಲ್ಲಿಗೆ ಮುಗಿಯಲಾರದು. ಮತ್ತೆ ಪಡೆದಿರುವಂತಹ ಈ ಮಂತ್ರವನ್ನ ನಿನ್ನ ತಮ್ಮನಾದಂತಹ ಮಧ್ಯಪಾಂಡವಿ ಪಾರ್ಥನಿಗೆ ಉಪದೇಶವನ್ನು ಕೊಡು. ಅಷ್ಟೇ ಅಲ್ಲ, ಇಂದ್ರಕೀಲದಲ್ಲಿ ಆ ಮೃಡನನ್ನ ಕುರಿತು ತಪಸ್ಸನ್ನ ಆಚರಿಸುವುದಕ್ಕೆ ಅವನಿಗೆ ಆಜ್ಞಾಪಿಸು. ಆ ನೆಲೆಯಲ್ಲಿ ಮುಂದೆ ಒಯ್ದಂತಹ ಆ ಶಿವ ಖಂಡಿತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ, ಬೇಕಾದ ಬಲವನ್ನು ಕೊಡ್ತಾನೆ. ನಿಮಗೆ ನಾಳೆ ಉತ್ತಮ ದಿನಗಳು ಕಾದಿವೆ ತಂದ. ಆಗ್ಲಿ, ಆ ನಿರೀಕ್ಷೆಯನ್ನು ಹಾಗಿದ್ರೆ ತಡ ಮಾಡುವುದಲ್ಲ, ಆರ್ತನನ್ನ ಕರೆದೋಯಿ ಮಂತ್ರ ಉಪದೇಶಿಸ್ತೇನಂತೆ. ಎಲ್ಲಿ ಆರ್ತಾ ಬರ್ರಿ. ನಿನ್ನ ಆಜ್ಞೆಗೆ ಅನುಸಾರವಾಗಿ ಹಣ್ಣು ಹಂಪಲನ್ನ ತರುವುದಕ್ಕೆ ಸಿದ್ಧನಾಗಿ ನಿಂತಿರುವಂತಹ ಈ ಸಮಯದಲ್ಲಿ ಅರ್ಜುನ ಬಾಯೆತ್ತು ಕರೆದಿಯಲ್ಲ, ಏನಣ್ಣ ಖಾರ ಹೌದು ಅರ್ಥ
ನಾವಿರುವ ಸ್ಥಳಕ್ಕೆ ಬಾದರಾಯನರ ಆಗಮನ ಆಯಿತು. ಭಗವಾನ್ ವೇದವ್ಯಾಸರ ಪ್ರವೇಶ ಈವರೆಗೆ. ಹೌದು, ಅವರನ್ನು ಕರೆತನ್ನು ಉಪಚರಿಸಿ ನನ್ನ ಅಂತರಂಗದ ಅಳಲನ್ನು ನಿಯೋಜಿಸಿಕೊಂಡಾಗ ಮುಂದಾಗಬಹುದಾದಂತಹ ವಿಪತ್ ಪರಂಪರೆಗಳನ್ನು ಸುಲಭವಾಗಿ ಕಳೆಯುವುದಕ್ಕೊಂದು ಮಾರ್ಗವನ್ನು ಸೂಚಿಸಿದರು ಪಾರ್ಥ. ಕಾರಣ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ವಿವಾಹವೂ ನಡೆಯಲಾರದು. ಅಂದರೆ ಕಾರಣಿಕ ವ್ಯಕ್ತಿಗಳು ಶಕ್ತಿಗಳು ಆ ವೇದವ್ಯಾಸರು ಇಲ್ಲಿವರೆಗೂ ಬಂದರು. ಏನೋ ವಿಶೇಷ ಇರಬೇಕು ಕೇಳಿದೆ ನಾನು ಅವರಲ್ಲಿ. ಆಗ ಅವರು ಹೇಳಿದರು ಏನಂದ್ರು, ಮುಂದೆ ನಡೆಯಬಹುದಾದಂತಹ ಸಂಗ್ರಾಮವೊಂದರಲ್ಲಿ ಬಲ ನಿಮಗೆ ಬೇಕು ಅಂತಾದ್ರೆ ಇಂದ್ರಕೀಲವನ್ನು ಪ್ರವೇಶ ಮಾಡಿ ಅಲ್ಲಿ ತಪಸ್ಸನ್ನು ಆಚರಿಸಿ ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅಪ್ಪಣೆ ಕೊಡಿಸಿದರು. ಹಾಗಿದ್ರೆ ನಮ್ಮಲ್ಲಿ ಯಾರು ಹೋಗುವುದು ಅಂತ ಯೋಚಿಸ್ತಾ ಇರುವಾಗಲೇ ಅವರೇ ಒಂದು ಮಾತು ಹೇಳಿದ್ರು. ಏನೆಂದು, ನಿಮ್ಮ ಐವರಲ್ಲಿ ಮಧ್ಯ ಪಾಂಡವಿಯಾದಂತಹ ಪಾರ್ಥ ನೀನೇ ಅದಕ್ಕೆ ಸಮರ್ಥ ಅಂತಲೂ ಯೋಚಿಸಿದೆ. ಆದ್ರಿಂದ ಇಂದ್ರಕೀಲವನ್ನು ಸೇರಿ ಪರಮೇಶ್ವರನನ್ನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ನೀ ಹೊರಡುವ ನಿನಗೆ ಪರಮೇಶ್ವರನ ಬೀಜವಂತ ಅಕ್ಷರವನ್ನು ನಾನು ಉಪದೇಶಿಸುವುದಕ್ಕಿದ್ದೇನೆ ಪಾರ್ಥ. ಧನ್ಯೋಸ್ಮಿ ಧನ್ಯೋಸ್ಮಿ. ಆಗಲಿ ಅಣ್ಣ, ಈ ಮಂತ್ರವನ್ನು ನೀನು ಪಠಿಸಿ ತಪಸ್ಸನ್ನು ಆಚರಿಸಿದಂತಾದರೆ ಪರಮೇಶ್ವರನ ಒಲುಮೆ ನಿನ್ನ ಪಾಲಿ ಉಂಟಾಗುತ್ತದೆ. ಶುಭ ಮಾಡು. ಮಹಾಮಂತ್ರವನ್ನ ಆ ಮಂತ್ರವನ್ನು ನನ್ನ ಅಣ್ಣ ನನಗೆ ಉಪದೇಶ ಮಾಡಿದ್ದಾರೆ. ಅದು ನಮ್ಮವರೆಲ್ಲ ಹರಕೆಯನ್ನು ಕೈಗೊಂಡಿದ್ದಾರೆ. ಅರ್ಜುನ, ನಿನ್ನ ಜೀವನಕ್ಕೆ ಸನ್ಮಂಗಲ ಉಂಟಾಗಲಿ ಎಂದು ಹಿರಿಯರೆಲ್ಲ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಗುರು ಹಿರಿಯರಿಗೆ ನಮಸ್ಕಾರ ಮಾಡಿದ್ದೇನೆ, ನಮ್ಮ ಪುರೋಹಿತರು ದೌಮ್ಯರಿಗೆ ನಮಸ್ಕರಿಸಿದ್ದೇನೆ, ಶುಭಮಸ್ತು ಎಂದು ಹರಿಸಿದ್ದಾರೆ. ಇನ್ನು ತಡ ಮಾಡಬೇಕೆ, ಉತ್ತರಾಭಿಮುಖವಾಗಿ ದಾಟುತ್ತಾ ದಾಟುತ್ತಾ ಬಂದೆ, ಇಂದ್ರಕೀಲವನ್ನ ಸೇರಿದೆ. ಆದರೆ ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಹೊರಟು ಮಾತ್ರ ಸುಸ್ಥಳ ಎಲ್ಲಿ ಎಂಬುದೇ ಅರ್ಥವಾಗುತ್ತಾ ಇಲ್ಲವಲ್ಲ. ಆ ಸಂಬಂಧವಾಗಿ ಏನು ಮಾಡಲಿ? ನರನೇ ಪುಣ್ಯ ಕ್ಷೇತ್ರವಿದೆ ಎಂಬುದು ನಮೋ ವಚನ. ಇದೆ ಇವತ್ತು
ಯೋಗ್ಯವಾದ ಸ್ಥಳ, ಇಲ್ಲ ಕುಳಿತುಕೊಂಡು ತಪವನ್ನು ಆಚರಿಸು. ಅಶರೀರವಾಣಿ ಯೋಗ್ಯ ಅತಿವಿಲಾಸದಲ್ಲಿ ಅಸಮ ಬಲ ಅಸಮ ಬಲ ಓರ್ತಯ ಮರು ದಿವಸದುದಯದು ಕುಶಲದೆವು ನಿಂದು ಈ ಸರೋವರದಲ್ಲಿ ಕುಶಲದೆವು ನಿಂದು ನಿಧಿವೀತ ಕರ್ಮದು ಅರ್ಕಗೆ ಅರ್ಘ್ಯವನಿತು ನಿಧಿವೀತದು ಭಗವಾನ್ ಭಾಸ್ಕರನಿಗರ್ಘ್ಯವನಿತು ಭಕ್ತಿಯು ದಿಸಜಾಕ್ಷದು ಮನಸರ್ಗಕ್ಷಿಯು ರಗಿ ಭಕ್ತಿಯು ದಿಸಜಾಕ್ಷ ಸುಮನ ಸರ್ಗೆ ಪಕ್ಷಿಯು ಎರಗಿ ಸಜಾಕ್ಷ ಸುಮನ ಸರ್ಗಕ್ಷಿಯರಗಿ ಹೆಗಲಿಗೇರಿಸಿದ ಬತ್ತಳಿಕೆಯಿಂದ ದೋರ್ ದಂಡಗಳ ಭವನವು ದೋರ್ ದಂಡದೋ ಅವಭವನವು ಜಾನಿಸಿದನು ಭಕ್ತಿಯಲ್ಲಿ ಅಭವನ ಜಾನಿಸಿದನು ಅಶರೀರವಾಣಿ ಬುಳಗಿತ್ ಅರ್ಜುನ ಆ ಪರಮಶಿವರನ್ನ ಆರಾಧಿಸುವುದಕ್ಕೆ ಅರ್ಪವಾದ ಸುತ್ತಳ ಇದೇ ಎಂದು ಹೇಳಿದಲ್ಲ. ಅಶರೀರವಾಣಿ ಅದೇ ದೈವವಾಣಿ,
ಆ ದೈವ ವಾಣಿಯ ಮೇಲೆ ನಂಬಿಕೆಯನ್ನು ಇಟ್ಟು ಮರು ದಿವಸ ಎದ್ದು ಸ್ಥಾನ ಅನುಷ್ಠಾನವನ್ನು ಪೂರೈಸಿ ನನ್ನ ದೇವನು ನನ್ನ ಭಾವನು ನನ್ನ ನಮ್ಮನ್ನ ಸದಾ ಕಾಲ ಕಾಯುವ ಮಹಾನುಭಾವನಂತ ಶ್ರೀಹರಿಯನ್ನ ಧ್ಯಾನಿಸಿದ್ದೇನೆ, ಸುಮನಸರಿಗೆ ವಂದಿಸಿದ್ದೇನೆ, ಎಲ್ಲರಿಗೂ ನಮಸ್ಕರಿಸಿದ್ದೇನೆ. ಈ ಸಮಯದಲ್ಲಿ ಆದರೆ ಇದು ದಟ್ಟಡೆ, ಈ ಭಯಂಕರವಾದ ಅಡವಿಯಲ್ಲಿ ತೀವ್ರವಾದ ಘೋರವಾದ ಮೃಗಗಳ ಹಾವಳಿ ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ಇದೆ. ಆದ್ರಿಂದ ಅದರ ವಿನಾಶಕ್ಕಾಗಿ ಬೇಕು ಈ ಕಕ್ಷ, ಅದನ್ನ ಸ್ವಂತದಲ್ಲಿ ಇರಿಸಿಕೊಂಡಿದ್ದೇನೆ. ಅಜೇಯವಾದ ಅದ್ಭುತವಾದ ಭಯಂಕರವಾದ ಮಹಾಸ್ತ್ರವನ್ನು ಹಿಡಿದಿದ್ದೇನೆ. ಅಜೇಯವಾದ ಧನಸ್, ಗಾಂಧೀವ ಧನಸ್ಸನ್ನು ಹಿಡಿದಿದ್ದೇನೆ. ಇದೇ ಕಾಲ, ಇದೇ ಅನುಕೂಲವಾದಂತಹ ಸಮಯ. ಆ ಪಂಡಿಯನ್ನು ಕುರಿತು ಶಿವನನ್ನ ಆರಾಧಿಸುತ್ತೇನೆ. ಅಂತ ಗವೈರ್ಯನೋ ಇಂದಾರ್ಜುನ ತಾನೇ ಕೋ ಭಾವದೊಳಂತ ಗವೈರ್ಯನೋ ಅಂತ ಗವೈರ್ಯನೋ ಅಂತರಂಗದಿ ಧ್ಯಾನಿಸು ತಿರದಿಜ ರೂಪದ ಲಮರೇಂದ್ರ ಕಡುಗ ಕಟಾರಿಗಳು ನಡೆದಂಗಾತ್ಮ ಜಗೆಂದ ಇದೇನೈ ಕಡುಗ ಕಟಾರಿಗಳು ಏನೈ ಕಡುಗ ಕಟಾರಿಗಳು ಬಿಡಿದಿಯ ಧನುಷರ ಸಹಿತಲಿಯುವುದು ಬಿಡಿದಿಯ ಧನುಷರ ಸಹಿತಲಿಯುವುದು ಬೆಂಗಡೆಯಲ್ಲಿ ಬತ್ತಳಿಗೆ ನಡೆದಂಗಾತ್ಮಗ ಎಂದನಿದೇನೈ ಕಡುಗ ಗಡಾರಿಗಳು ಇದೇನೈ ಇದೇನೈ ಕಡುಗ ಕಡುಗ ಗಡಾರಿಗಳು ಬಿಡಿದಿಯ ಧನುಷರ ಸಹಿತಲಿಯುವುದು ಬೆಂಗಡೆಯಲ್ಲಿ ಬತ್ತಳಿಗೆ ಿದೇನೆ ಕಡುಗ ಕಡಾರಿಗಳು ಇದೇನಪ್ಪ ಇದು ಬಹಳ ಆಶ್ಚರ್ಯ ಕಾಣುತ್ತದೆ. ಊಟಕ್ಕೆ ಹೋಗುವವರು ಹೊಟ್ಟೆ ತಗೊಂಡು ಹೋಗುತ್ತಾರೆ ಬಿಟ್ಟು ಯಾರು ಕೈ ಚೀಲ ತಗೊಂಡು ಹೋಗುವುದಿಲ್ಲ. ಆಗ ಇವ್ರು ನೋಡಿದ್ರು ಇವ್ರು ಯಾತಕ್ಕೆ ಬಂದವ್ರು ಅಂತ ನನಗೆ ಅನುಮಾನ ಬರ್ತದೆ. ಈ ತಪಸ್ಸಿಗೆ ಕುಳಿತುಕೊಂಡು ಒಂದು ಹತ್ರ ಏನಿರ್ತದೆ, ದಂಡ ಕಮಂಡ ಎಲ್ಲ ಇರ್ತದೆ. ಆಗ ಇವ್ರ ಹತ್ರ ಅದಿಲ್ಲ, ಬತ್ತಳಿಕೆ ಬಿಲ್ಲು ಬಾಣ ಕಡ್ಗ ಕಟಾರಿ ಇಂಥದ್ದಲ್ಲಿಟ್ಟುಕೊಂಡು ತಪಸ್ಸಿಗೆ ಕುಳಿತಿದ್ದಾರೆ. ಅಷ್ಟೇ ಅಲ್ಲ, ಇವರನ್ನು ನೋಡಿದ್ರು ಇವರು ತಪಸ್ಸಿಗೆ ಕುಳಿತುಕೊಂಡವ್ರು ಹಾಗೆ ಕಾಣುವುದಿಲ್ಲ. ಇವ್ರ ಸ್ವಲ್ಪ ಮಾತನಾಡಿಸುವ ಹೋಯ್ 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 ಇಲ್ಲಪ್ಪ ಈಗ ಸದ್ಯಕ್ಕೆ ಬಾಯಿ ಬಿಡುವ ಲೆಕ್ಕದಲ್ಲ ಇಲ್ಲ. ಶಂಭೋ ಶಂಕರ ಹರ ಹರ, ಈಗ ಸ್ವಲ್ಪ ಹೊತ್ತಾದ್ರೂ ನಾನೇ ಹಾಕ್ತೇನೆ. ಹೋಯ್ ಇವ್ರು ಮಾತಾಡ್ಸುದಿಲ್ಲಲ್ಲ, ಮತ್ತೆ ಇವ್ರನ್ನ ಮಾತಾಡ್ಲಿಕ್ಕೆ ಏನ್ ಮಾಡ್ಬೇಕಾಯ್ತು? ಏನ್ ಮಾಡೋದು? ಇವ್ರ ಮೈ ಮುಟ್ಟಿಯೇ ಮಾತಾಡ್ಸುವುದೇ ಅಂದ್ರೆ ಕೆಲವರಿಗೆ ಅಭ್ಯಾಸ ಇರ್ತದೆ.
ಕರೆದ್ರೆ ಅವರಿಗೆ ಗೊತ್ತಾಗೋದಿಲ್ಲ, ಯಾಕೆ ಕಿವಿ ದೂರ ಅಂತವರಿಗೆ ಮೈ ಮುಟ್ಟಿ ಮಾತಾಡಿಸ್ಬೇಕಾಗ್ತದೆ. ಹಾಗಾಗಿ ನಮಗೇನು, ನಾವು ಮುಟ್ಲಿಕ್ಕೆ ಇದ್ದವರು ಮುಟ್ಟಿಯೇ ಮಾತಾಡಿಸುವ. ನಮೋ ನಮ. ಒಳ್ಳೆಯದಾಗ್ಲಿ. ಯಾಕೆ ನಮ್ಮ ಮೈ ಮುಟ್ಟಿದಿರಲ್ಲ? ಹೌದು. ಕಾರಣ? ಕಾರಣ ಮತ್ತೇನಲ್ಲ, ಈಗ ನಿಮ್ಮಲ್ಲಿ ಒಂದೆರಡು ಮಾತಾಡುವಂತ ನನಗೆ ತೋಚಿದ್ದು, ಹಾಗಾಗಿ ನಿಮ್ಮ ಮೈ ಮುಟ್ಟಿದ್ದು. ನನ್ನಲ್ಲಿ? ಹೌದು. ಮಾತಾಡುವ ಅವಶ್ಯ ಇದೆ? ಹೌದು. ಏನು ನಿದ್ರೆ ಮಾಡ್ತಿದ್ರ? ಅಲ್ಲ, ನಿಮ್ಮಲ್ಲಿ ಕೇಳಿದ್ದು ನಾನು, ನೀವು ನಿದ್ರೆ ಮಾಡ್ತಾ ಇದ್ದದ್ದು ಅಂತ. ಯಾಕೆ ಈಗ ನೀವು ನಿದ್ದೆ ಮಾಡ್ತಾ ಇರುವವರು ಅಂದ್ರೆ ನನ್ನ ಆಕ್ಷೇಪ ಅಲ್ಲ. ಹಾಗಂತ ನೀವು ಯಾವ್ದಕ್ಕೂ ತಪಸ್ಸಿಗೂ ಹೀಗೆ ಕುಳಿತುಕೊಂಡಿದ್ರೆ ಈ ನಿಮ್ಮ ಕಿರೀಟ, ಆ ಮೈಯಲ್ಲೆಲ್ಲ ಇರುವ ಆಭರಣ, ಇವುಗಳೆಲ್ಲ ಯಾವ ತಪಸ್ಸಿಗೆ ಕುಳಿತುಕೊಳ್ಳುವ ವ್ಯಕ್ತಿಯ ಲಕ್ಷಣ ಅಲ್ಲ. ಅಷ್ಟೇ ಅಲ್ಲ, ಬಾಣದಿಂದ ತುಂಬಿದ ಬತ್ತಳಿಕೆ, ಆ ಬಿಲ್ಲು, ಆ ಕಟಾರಿ, ಇವುಗಳನ್ನೆಲ್ಲ ಸುತ್ತಮುತ್ತಲು ಇಟ್ಟುಕೊಂಡು ನೀವು ಕುಳಿತುಕೊಂಡಿದ್ದೀರಲ್ಲ, ಇದು ಯಾವ ದೇವರ ದರ್ಶನಕ್ಕೆ ಮತ್ತೆ ಹೋಗುತ್ತೀವಿ ಅಂತ ಗೊತ್ತಾಗುತ್ತಿಲ್ಲ. ಬ್ರಾಹ್ಮಣರು ಎಂದು ನಿಮಗೆ ಗೌರವ ನೀಡಿದೆ, ನಮಸ್ಕರಿಸಿದೆ. ಆದ್ರೆ ನೀವು ಆಡಿದ ಒಂದಕ್ಕೆ ಮಾತ್ರ ಅಲ್ಲಿ ಯಾವ ಶತ್ರುವೂ ಇಲ್ಲ. ಅಂದ್ರೆ ಯಾವ ಶತ್ರುವೂ ಇಲ್ಲ. ಯಾಕೆ? ನನ್ನ ಬಿಲ್ಬಾಣವನ್ನ, ನನ್ನ ಕಿರೀಟವನ್ನ, ನಮ್ಮ ಆಭರಣವನ್ನು ಕಂಡು ನಾನೊಬ್ಬ ಏನ್ ಹೇಳಿದ್ರಿ? ಯಾರಿಗೆ ಮೋಸ ಮಾಡ್ಲಿಕ್ಕೆ ಅಂತ ಹೀಗೆ ಮೋಸದ ತಪಸ್ಸು ಎಲ್ಲಿ? ಸಮಸ್ತ ಲೋಕದ ಕಲ್ಯಾಣ ಚಿಂತೆಯನ್ನು ಬಯಸುವ ಮಹಾನುಭಾವರಂತಹ ಬ್ರಾಹ್ಮಣರ ಬಾಯಿಂದ ಈ ಶಬ್ದ ಬರಬಾರದು. ಆದ್ದರಿಂದ ನೀವು ಬ್ರಾಹ್ಮಣರೇ ಅಲ್ಲ. ಒಂದು ಕ್ಷಣ, ನಾನು ಇಲ್ಲಿ ಬೇರೆ ಮಗನಿಗೆ ದೇವಾದ್ರೆ ಡಾಕೆ ಮೆಚ್ಚಿದ ಮಗನ ಕೇಳ್ತವ ದುಡಗೆ ಮೆಚ್ಚಿದೆ ಅಗಜಯ ರಾಜನು ಬರಲಿ ಅಗಜಯ ರಾಜನು ಬರಲಿ ನಿನ್ನಯ ಬಗೆಯ ಬೀಟವ ಕೊಡಲಿ ಸೇರಲಿ ಜಗತಿ ನೀನಗೆ ಮಗನೇ ದುಡಗೆ ಮೆಚ್ಚಿದೆ. ನೀವು ಮಗ ಎಂದು ಸಂಭವಿಸುತ್ತೀರಲ್ಲ, ವಯಸ್ಸಿನ ದೃಷ್ಟಿಯಿಂದಲಾಗಿ ಮಗನ ಎಂದು ಸಂಭವಿಸಿದ್ರೆ ಅಪರಾಧಿ ಏನು ಅಲ್ಲ. ಆದರೂ ಮಗನೇ ಮಗನೇ ಎಂದು ಕರೆಯುತ್ತಾ ಇದ್ದೀರಿ. ಅಲ್ಲ, ನಮಗೂ ನಿಮಗೆ ಯಾವ ಸಂಬಂಧವೂ ಇಲ್ವಲ್ಲ. ಸ್ವಾಮಿ, ನಾನೇನು ಹೊಲಸು ಮಾಡಿಕೊಳ್ಬೇಕು? ನೀವು ಆದಷ್ಟು ಬೇಗ ಇಂದು ಹೋಗಿ. ಸರಿ, ನಮಗೆ ಸಮಯ ಇಲ್ಲ. ನಿಮಗೆ ಸಮಯ ಇಲ್ಲ, ನನಗೆ ಪುರುಸೋತಿಲ್ಲ, ಅದು ಎರಡು ಸರಿಯಾಗಿದೆ. ಅಯ್ಯ, ನಿನಗೆ ವಿಷಯ ಅದು ಮತ್ತೇನಲ್ಲ, ಮಗನೇ ಅಂದದಕ್ಕಾಗಿ ನಿನಗೆ ತೊಂದರೆ ಆಗಿರಬಹುದು. ಇನ್ನು ನಾನು ಯಾರು ಅನ್ನೋದನ್ನು ಹೇಳ್ತೇನೆ. ನಾನು ನಿನ್ನ ಅಪ್ಪ ದೇವಲೋಕದ ಅಧಿಕಾರಿ ಇಂದ್ರನು. ನಾನು ಮಹೇಂದ್ರ. ಹೌದು ಅಪ್ಪ. ಅಪ್ಪ, ನೀ ಅಂತ ಚತ್ತಿನ ನಾನು ಅಜ್ಞಾನದ ಕೂಪಕ್ಕೆ ಇದು ನಿಮ್ಮ ತನವನ್ನು ತಿಳಿದುಕೊಳ್ಳದೆ ನಿಮ್ಮನ್ನು ತಾತ್ಸಾರ ಮಾಡಿದೆ, ತಿರಸ್ಕಾರ ಮಾಡಿದೆ. ನನ್ನನ್ನು ಮನಸ್ಸು ಬಿಡಿ. ನಿಮ್ಮ ಅಂಶ ಸಂಭೂತನಾಗಿರುವಂತ ನನ್ನ ಏಳಿಗೆ ಅಭಿವೃದ್ಧಿಯೇ ನಿಮ್ಮ ಜೀವನದ ಗುರಿ ಎಂಬುದು ನನಗೆ ಗೊತ್ತು. ಅಪ್ಪ, ಲಯ ಭಯಂಕರಾದ ಪರಮೇಶ್ವರನ ಮೆಚ್ಚಿಸಿ ಅವರಿಂದ ಅಜೇಯವಾದ ಅದ್ಭುತವಾದ ಮಹಾಶಕ್ತಿಯನ್ನು ಪಡೆಯಲು ಸುಖವಾಗಿ ನಾನು ಇಲ್ಲಿವರೆಗೆ ಬಂದದಪ್ಪ. ಅಪ್ಪ ಕರುಣಿಸಿ, ಅನುಗ್ರಹಿಸಿ. ಮಗನೇ, ಲೋಕದಲ್ಲಿ ಒಳ್ಳೆಯದನ್ನ ಬಯಸುವವರು ಬಹಳಷ್ಟು ಜನ ಸಿಗ್ತಾರೆ. ಆದ್ರೆ ನಮಗೆ ಕೆಟ್ಟದ್ದಾಗಿ ಇದ್ರೂ ನಮ್ಮ ಒಳ್ಳೆಯದನ್ನು ಬಯಸುವವರು ಬಹಳ ಕಡಿಮೆ. ಹಾಗಾಗಿ ನಿನ್ನಂಥವನನ್ನ ಎಷ್ಟು ಏನು ನಿನ್ನಲ್ಲಿ ಉಂಟು ಅನ್ನೋದನ್ನ ನಾನು ತಿಳ್ಕೊಳ್ಬೇಕಲ್ಲ.
ಆ ಕಾರಣಕ್ಕಾಗಿ ಈ ರೀತಿ ನಡ್ಕೊಂಡೆ. ಮಗು, ಈಗ ಗೊತ್ತಾಯ್ತು ನೀನೊಬ್ಬ ರಾಜನಾಗಲಿಕ್ಕೂ ಸಿದ್ಧ ಬದ್ಧ ಯೋಗ್ಯ ಅನ್ನೋದಾಗಿ, ಇದರೆಲ್ಲ ಗೊತ್ತಾಗ್ತದೆ ನೀನೊಬ್ಬ ಎಷ್ಟು ಶ್ರೇಷ್ಠ ಅನ್ನೋದಾಗಿ. ಈ ನಿನ್ನ ದಕ್ಷತೆಯೇ ಮುಂದೆ ನಿನ್ನ ಕೀರ್ತಿಗೆ ಅನುಕೂಲ ಆಗುತ್ತದೆ. ಆ ಪರಮೇಶ್ವರನ ಅನುಗ್ರಹ ಯಾವಾಗಲೂ ನಿನ್ನ ಪಾದಗಳಾಗಲಿ. ಒಳ್ಳೆಯ ನಮ ನಮ ಹೋಗಿ ಬನ್ನಿ. ಮೂರು ಲೋಕ ನನ್ನ ಪಾಲಿಗೆ ಉಂಟಾಯ್ತಲ್ಲ, ಇನ್ನು ಯೋಚನೆ ಯಾಕೆ
ರಾಜರು ನಿವಾಸ ಎಂಬುದಾಗಿ ಪ್ರತಿಯೊಬ್ಬರು ಕೊಂಡಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಇದು ಹರ ಹರ ಮಹಾದೇವ ಎಂಬುದಾಗಿ ನಾರಿಯರ್ ನಾಯಕರ್ ಅಷ್ಟೇ ಅಲ್ಲ, ಆದಿ ಮಾಯಿಂದ ಉದ್ಭವಿಸಿದವರು ರಜತೈಲಿಯಲ್ಲಿ ವಾಸವಾಗಿದ್ದವರು ಯಾರು ಬರ್ತಾ ಇದ್ದಾರಲ್ಲ. ಪಾಲಿ ಚಂದನ ಮೌನಿ ಜಾಲವ ಕಂಡು ಶಂಕರನು ಏಳಿರಿ ಸಾಗಿನ್ನು ಬಾಳು ಗುಟ್ಟುವುದಾಗೆ ಬೇಳಿ ಬಂದಡ ಎಂದನಲು ನೇರವಾಗಿ ರಜತಗಿರಿಯರೇ ಬಂದಿರಲ್ಲ, ಹರ ಹರ ಶಂಬ ಮಹಾದೇವ ಎಂಬುದಾಗಿ ಇಲ್ಲಿಗೆ ಬಂದಿದ್ದೀರಿ. ಆದರೆ ಕಾರ ಎಂಬುದಾಗಿ ಕೇಳಲ್ಲ, ಯಾಕಾಗಿ ಬಂದದ್ದು ಎಂಬುದ ಹೇಳಿ ನೋಡು. ಏನೋ ತಮಕ ಉಂಟು ಹೇಳಬೇಕು, ನಿತ್ಯಂಕೋಚವಾಗಿ ಹೇಳಬಹುದು. ಮಹೇಶ್ವರ ಲಾಲಿಸಬೇಕು, ಹೇಳು ಹೇಳು. ಪರಮೇಶ ಕೇಳೆನ್ನ ಕೃಪೆಯಿಂದೇವರೆಗೆ, ಪರಮೇಶ ಕೇಳೆನ್ನ ಕೃಪೆಯಿಂದೇವರೆಗೆ, ಅದ್ವರ ಕರ್ಮಂಗಳನು ಸಾಂಗದಲ್ಲಿ, ಅದ್ವರ ಕರ್ಮಂಗಳನು ಸಾಂಗದಲ್ಲಿ ವಿರಜಿಸೋ ತಲ್ಲಿ ಸ್ವಸ್ಥ ದೊಳಿದ್ದೇವೆಂದಿನ ನರನೋ ಕಿನ್ನರನೋ ಕೇಜರನು ನಿನ್ನದ್ದಾದಂತಹ ದಿವ್ಯಾನುಗ್ರಹದಿಂದ ಇದುವರೆಗೆ ನಮ್ಮದ್ದಾದಂತಹ ಕರ್ಮಾಂಗಗಳನ್ನು ನಡೆಸಿಕೊಂಡು ಸುಖವಾಗಿ ವಾಸವಾಗಿದ್ದವರು ನಾವು. ಆದ್ರೆ ಏನು ಮಾಡೋಣ ಹೇಳು, ಇವತ್ತು ನಡೆದುವಂತಹ ದುರ್ಘಟನೆ ಏನು ಅಂತ ಹೇಳಿ 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 ಪರಿಹಾರ ಮಾಡ್ಲಿಕ್ಕೆ ನಾವಿದ್ದೇನಲ್ಲ, ಯಾಕೆ ಯೋಚನೆ ಹೇಳಿ. ನಮ್ಮದ್ದಾದಂತಹ ಕರ್ಮಾನುಷ್ಠಾನದಲ್ಲಿ ನಮ್ಮ ಸಂಬಂಧದಲ್ಲಿ ಮಾಡಬಾರದೇ ಇದ್ದಂತಹ ವ್ಯವಹಾರಗಳನ್ನು ನಡೆಸಿ ಮಾಡುವ ಯಾವತ್ತೂ ನಮ್ಮ ಕಾರ್ಯಕ್ರಮಗಳನ್ನು ನಾಶ ಮಾಡಿದ ಅವರ ಕಾರಣದಿಂದಾಗಿ ನಮ್ಮಂತಾದಂತಹ ಕರ್ಮಾಂಗಗಳನ್ನು ಮುಂದುವರಿಸುವುದಕ್ಕೆ ಅಸಮರ್ಥರಾಗ್ತಾ ಇದ್ದೇವೆ. ಹಾಗಾದ್ರೂ ಮಾಡಿ ನಿನ್ನ ಅನುಗ್ರಹದಿಂದ ಆ ದುರುಳರನ್ನ ಗಮನಿಸಿ ನಮ್ಮ ಕಾರ್ಯ ಸಾಂಗವಾಗಿ ನಡೆಯುವ ಹಾಗೆ ಆ ದುರುಳರಿಂದ ತೊಂದರೆ ಎಂಬುದಾಗಿ ಬ್ರಾಹ್ಮಣರೇ ಆ ಬಗ್ಗೆ ಯೋಚನೆ ಮಾಡಿ ಆ ಕಷ್ಟವನ್ನು ಬೇಗ ನಿವಾರಣೆ ಮಾಡ್ತೇನೆ. ಹೋಗಿ 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 ಹಾರ ಹಾರ ಪಾರ್ವತಿ ಕೇಳಿದ್ರೆ ಸುರಂಗವಾಗಿ ನಮ್ಮ ತಪಸ್ಸಿಗೆ ವಿಘ್ನವಿತ್ತಾಗುತ್ತಾ ಇದೆ, ಆದಷ್ಟು ಬೇಗ ಬಗೆಹರಿಸಬೇಕು ಎಂದು. ತಪಸ್ಸಿಗೆ ಅನುಕೂಲ ಅವರಿಗಾಗಿದೆ, ಹಾಗಿದ್ರೆ ಯಾರು ಬಂದವರು? ಪಾರ್ವತಿ ಯಾರು ಯಾರು ಭಾರತ ಬಂದಿದ್ದಾರೆ, ತಪಸ್ಸಿಗೆ ಕುಳಿತಿದ್ದಾರೆ, ಯಾಕೆ ಈಶನ್ನು ಮೆಚ್ಚಿಸಿಕೊಳ್ಳಬೇಕು ಎಂಬುದಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾರೆ. ತಪಸ್ಸನ್ನು ಆಚರಿಸುತ್ತಾ ಇದ್ದಾರೆ ಎಂಬ ಕಾರಣದಲ್ಲಿ ಹೋಗಿ ಪ್ರತ್ಯಕ್ಷ ಆಗುವುದು ಸರಿಯಾಗುತ್ತದ? ಯಾಕಾಗಬಾರದು? ಭಕ್ತನ ಮನಸ್ಸು ಹೇಗಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಏನು ಮಾಡೋಣ? ಪರೀಕ್ಷೆ ಆಗಬೇಕು, ಪರೀಕ್ಷೆ ಮಾಡಲೇಬೇಕು. ಪರೀಕ್ಷೆ ಆದರೆ ಫಲಿತಾಂಶ ಇಲ್ವಲ್ಲ, ಒಂದು ಕೆಲಸ ಮಾಡಬೇಕು. ನಾನು ಒಂದು ವೇಷ ಮಾಡುತ್ತೆ, ವೇಷ ಮಾಡ್ತೀನಿ. ಹೌದು ಸ್ವಾಮಿ, ಜೊತೆಯಲ್ಲಿ ನೀನು ಒಂದು ವೇಷ ಮಾಡ್ತೇನಂತೆ. ಹೌದಲ್ಲ, ಯಾವ ವೇಷ ಆದಿತ್ತು? ನಿಮ್ಮ ಆಯ್ಕೆ. ಶಬರೂಪವಾನ್ ಶಬರೂಪವಾನ್ ತೆದ್ದನು ಈಗ ನಾನು ಅವನ ಪರೀಕ್ಷೆಗಾಗಿ ಶಬರ ಶಬರ ರೂಪವ ಧರಿಸಿ ಹೋ ಶರಣರ ಸನ ದ
ದರ್ಶನಾರ್ಥಿಯಲಿ ಅರಸನ ದರ್ಶನಾರ್ಥಿಯಲಿ ಶರಣರಸನ ದರ್ಶನಾರ್ಥಿಯಲಿ ನನ್ನ ದರ್ಶನಾರ್ಥಿಯಾಗಿ ಶಬರ ರೂಪವ ಧರಿಸಿ ಎದ್ದನು ಪರೀಕ್ಷೆ ಮಾಡಲೇಬೇಕು. ಹಾಗಿದ್ರೆ ಹೀಗೆ ಆಗುವ ಸರಿ ಆಯ್ತದೆ. ಯಾವ ರೂಪದಲ್ಲಿ ಯಾವ ವಿಧಾನ ಪರೀಕ್ಷೆ ಮಾಡಬೇಕು? ಆಗಲಿಕ್ಕಿಲ್ಲ. ಹೇಗೆ ಗೊತ್ತಾ? ಹೇಗೆ? ನಾನು ಕಿರಾತನಾಗುತ್ತೆ. ಶಬರವೇಷ? ಹೌದು, ಶಬರವೇಷ. ಸ್ವಾಮಿ, ಶಬರವೇಷ ಅಂತ ಹೋಗ್ತೀವಿ ಅಂತ ಅವ್ರೆ, ನಾನು ಶಬರಿಯಾಗಿ ಬರ್ತೀರಂತೆ. ಹೌದು ಹೌದು. ನಮ್ಮ ಮಕ್ಕಳೆಲ್ಲ ನಮ್ಮ ಒಟ್ಟಿಗಿರಬೇಕು. ಹೌದಲ್ಲ? ನಂದಿ ಪ್ರಕೃತಿ ಎಲ್ಲ ನಮ್ಮ ಒಟ್ಟಿಗೆ. ಹೌದು, ಬೇಡದಾಗಲಿ ಬೇಡದಾಗಿ ತಡ ಮಾಡುವುದಲ್ಲ, ನೇರವಾಗಿ ಅಲ್ಲಿ ಹೋಗಿರುವ.